ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸಂಗಮೇಶ್ ಮುತ್ತು ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಫೆಬ್ರವರಿ 2024 ಪ್ರಚಲಿತ ಘಟನೆಗಳನ್ನ ನಿಮ್ಮ ಜೊತೆ ನಾನು ಇಲ್ಲಿ ಮಾತಾಡ್ತಾ ಇದ್ದೇನೆ. ಈ ಒಂದು ವಿಡಿಯೋ KS ಆಗಿರ್ಬೋದು, PDO, FDC, SDA, ಪೊಲೀಸ್ ಕಾನ್ಸ್ಟೇಬಲ್, ಗ್ರೂಪ್ ಸಿ ಮತ್ತು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬಹಳ ಉಪಯುಕ್ತವಾಗಿರ್ತಕ್ಕಂಥ ವಿಡಿಯೋ ಅಂತೇಳಿ ನಾನು ಇಲ್ಲಿ ಭಾವಿಸಿರ್ತೀನಿ. ಇದು ಫೆಬ್ರವರಿ ತಿಂಗಳ ನನ್ನ 3ನೇ ವಿಡಿಯೋ ಆಗಿರ್ತೈತಿ. ಬನ್ನಿ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಏನೆಲ್ಲ ಮುಖ್ಯವಾದ ಅಂಶಗಳಿದ್ದಾವೆ, ಈ ಒಂದು ವಿಡಿಯೋದಲ್ಲಿ ಮುಖ್ಯವಾದ ಅಂಶಗಳು ಅಂತಂದರೆ AQI ಅಂದರೆ ಏನು ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ಅದರ ಜೊತೆಗೆ ಅಬುಧಾಬಿಯಲ್ಲಿ ಆಗಿರ್ತಕ್ಕಂಥ ಮೊದಲ ಹಿಂದೂ ದೇವಾಲಯ, ಅದರ ಜೊತೆಗೆ ಹಣಕಾಸು ಆಯೋಗ ಅದರ ಅಧ್ಯಕ್ಷರಾರು ಮತ್ತು ಎಷ್ಟು ವರ್ಷಗಳ ತನಕ ಇದರ ಆಯೋಗದ ಶಿಫಾರಸುಗಳು ನಡೀತವೆ. ನೆಕ್ಸ್ಟ್ ಇನ್ನು ಅನ್ನ ಸುವಿಧಾ ಯೋಜನೆ ಅಂದ್ರೇನು, 500 ವಿಕೆಟ್ ಯಾಕೆ ಇವತ್ತು ಪ್ರಚಲಿತದಲ್ಲದ, ಅದರ ಜೊತೆಗೆ ನೀಲಿ ಆಧಾರ್ ಕಾರ್ಡ್ ಅಂದ್ರೆ ಏನು ಮತ್ತು ಅದು ಯಾರಿಗೆ ಸಂಬಂಧಪಟ್ಟಿದ್ದು, ಭಾರತದ ಡ್ರೈವಿಂಗ್ ಲೈಸೆನ್ಸ್ ಎಲ್ಲ ದೇಶಗಳಲ್ಲಿ ಚಾಲ್ತಿ ಅದ, ಆಮೇಲೆ ಇನ್ಸಾಟ್ 3DS ಅಂದ್ರೆ ಏನು ಮತ್ತು ಇದರಿಂದ ಏನಾಗ್ತಾ ಇದೆ, ಆಮೇಲೆ ಉದ್ದವಾದ ರೈಲು ಸುರಂಗ ಎಲ್ಲಿ ಅದ, ಅದರ ಜೊತೆಗೆ ಜ್ಞಾನಪೀಠ ಪ್ರಶಸ್ತಿಯನ್ನ 2024ರಲ್ಲಿ ಯಾವೆಲ್ಲ ಮಹಾನ್ ಪುರುಷರಿಗೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನ ನೋಡ್ತಾ ಹೋಗೋಣ. ಬನ್ನಿ ಸ್ನೇಹಿತರೆ, ಮೊದಲಿಗೆ ನಾವು AQI ಅಂದ್ರೆ ಏನು ಅನ್ನೋದನ್ನ ನೋಡ್ತಾ ಹೋಗೋಣ. AQI ಅಂತಂದ್ರೆ ಇಟ್ಸ್ ವೆರಿ ಸಿಂಪಲ್, ಏರ್ ಕ್ವಾಲಿಟಿ ಇಂಡೆಕ್ಸ್. ಇವತ್ತಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ತರನ ಆಗಿರ್ತಕ್ಕಂಥ ಯಾವುದಾದ್ರೂ ಈ ಶಾರ್ಟ್ ಫಾರ್ಮ್ಗಳು ಅಥವಾ ಅಬ್ರವೇಷನ್ ಫಾರ್ಮ್ಗಳನ್ನ ಕೇಳ್ತಕ್ಕಂಥ ಸಂಭವನೀಯ ಇರ್ತದೆ. ಸ್ನೇಹಿತರೆ ನೆನ್ಪಿಟ್ಕೊಳ್ಳಿ, AQI ಅಂದ್ರೆ ಏರ್ ಕ್ವಾಲಿಟಿ ಇಂಡೆಕ್ಸ್, ಅಂದ್ರೆ ಭಾರತದಲ್ಲಿ ಪ್ರಮುಖ ಸ್ಥಳಗಳಲ್ಲಿ ಏರ್ ಕ್ವಾಲಿಟಿ ಯಾವ ರೀತಿ ಅದ ಅಂತಕ್ಕಂಥದ್ದನ್ನ ಚೆಕ್ ಮಾಡ್ತಕ್ಕಂಥದ್ದು. ಇದು ಏರ್ ಕ್ವಾಲಿಟಿ ಇಂಡೆಕ್ಸ್ ಆಗಿರ್ತೈತಿ. ಭಾರತದಲ್ಲಿ ಅತಿ ಪೊಲ್ಯೂಟೆಡ್ ಸಿಟೀಸ್ ಯಾವ್ಯಾವ ಇದಾವೆ ಅನ್ನೋದನ್ನ ಚೆಕ್ ಮಾಡಬೇಕಾದ್ರೆ ಇದು ಬೇಕಾಗತ್ತೆ. ಸೊ ಅತಿ ಪೊಲ್ಯೂಟೆಡ್ ಅಂದ್ರೆ ಬಹಳ ಮಲಿನವಾಗಿರ್ತಕ್ಕಂಥ ಗಾಳಿಯನ್ನು ಮಲಿನ ನಗರ ಹೊಂದಿರತಕ್ಕಂಥ ನಗರದ ಯಾವುದು ಅಂತಂದ್ರೆ ಅದು ಮೊದಲನೇದ್ದು ಗ್ರೇಟರ್ ನೋಯ್ಡಾ ಆಗಿರ್ತೈತಿ. ಸೆಕೆಂಡದ್ದು ಮುಜಾಫರ್ ನಗರ. ಇವು ದೆಹಲಿಯ ಸುತ್ತಮುತ್ತ ಯಾಕಂತಾರೆ ಅಲ್ಲೆಲ್ಲ ಫ್ಯಾಕ್ಟ್ರೀಸ್ಗಳು ಅಲ್ಲೇ ಸಿಚುವೇಟೆಡ್ ಆಗಿರ್ತವೆ. ಸೊ ಹಾಗಾಗಿ ಈ ಗ್ರೇಟರ್ ನೋಯ್ಡಾ ಮತ್ತು ಮುಜಾಫರ್ ನಗರ ಅಂತಕ್ಕಂಥದ್ದು ಪ್ರಥಮ ಮತ್ತು ದ್ವಿತೀಯ ಸ್ಥಾನಗಳನ್ನ ಪಡೆದುಕೊಂಡಿದ್ದಾವೆ. 362 AQI ಅನ್ನ ಇದು ಹೊಂದಿದೆ. ಅದ ನೆಕ್ಸ್ಟ್ ಅವುಗಳ ನಂತರ ಹಾಪುರ್ ಆಗಿರ್ಬೋದು, ಗುರ್ಗಾಂವ್, ದೆಹಲಿ, ನೋಯ್ಡಾ, ಬಾಗಲ್ಪುರ್ ಆಗಿರ್ಬೋದು, ಈ ರೀತಿ ಆಗಿರ್ತಕ್ಕಂಥ ನಗರಗಳು ಅತಿ ಹೆಚ್ಚು ಪೊಲಿಟೆಡ್ ಅಥವಾ ಮಲಿನ ಗಾಳಿಯನ್ನು ಹೊಂದಿರತಕ್ಕಂಥ ನಗರಗಳು ಇವುಗಳು ಆಗಿದ್ದಾವೆ. ಇನ್ನು ಅಬುಧಾಬಿಯಲ್ಲಿ ಆಗಿರ್ತಕ್ಕಂಥ ಮೊದಲ ಹಿಂದೂ ದೇವಾಲಯನ ಎಲ್ಲದ, ಇದು ಮಧ್ಯಪ್ರಾಚ್ಯದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಮೊದಲ ಕಲ್ಲಿನ ದೇವಾಲಯ ಆಗಿದೆ. ಯಾಕಂದ್ರೆ ಇಲ್ಲಿ ತನಕ ಅಲ್ಲಿ ಯಾವುದೇ ರೀತಿ ಕಲ್ಲಿನ ದೇವಾಲಯಗಳನ್ನ ಕಟ್ಟಿರುವುದಿಲ್ಲ. ಈ ದೇವಾಲಯವನ್ನ 2015ರಲ್ಲಿ ಭಾರತದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಶಂಕುಸ್ಥಾಪನೆಯನ್ನು ಮಾಡಿದ್ದಾರೆ. ಬಟ್ ಅವರೇ ಬಹಳ ಉದ್ಘಾಟನೆಯನ್ನು ಕೂಡ ಮಾಡಿದ್ದನ್ನು ಇವತ್ತು ನಾವು ನೋಡಬಹುದು. ಸೊ ಒಟ್ಟಾರೆಯಾಗಿ ಈ ದೇವಾಲಯ 13.5 ಎಕರೆಯಲ್ಲಿ ಐತಿ. ನೀವು ಅನ್ಕೊಳ್ಬಹುದು ಅದು ಎಷ್ಟು ಎಕರೆದಾಗ ನಮ್ಗೆ ಹಾಕ್ಬೇಕು ಅಂತೇಳಿ. ಆದರೆ ಪ್ರಶ್ನೆಯನ್ನ ಕೇಳಬೇಕಾಗಿರ್ತಕ್ಕಂಥ ಇವತ್ತಿನ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಿದ್ದ ಅಥವಾ KS ಆಗಿರ್ಬೋದು ಆ ರೀತಿ ಪರೀಕ್ಷೆಗಳಿಗೆ ಈ ದೇವಾಲಯ ಇಷ್ಟು 13.5 ಎಕರೆ ಅದ, ಆಮೇಲೆ ಒಂದೊಂದು ಯಾವುದೇ ಒಂದು ಈ ರೀತಿ ಕೇಳಿದಾಗ ಅದು ನಮ್ಗಳಿಗೆ ಬೇಕಾಗತ್ತೆ. ಅದರ ಜೊತೆಗೆ ಕಲ್ಲಿನಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಮೊದಲ ದೇವಾಲಯ ಅದು UAEನಲ್ಲಿ ಮೊದಲ ಹಿಂದೂ ದೇವಾಲಯ ಈ ದೇವಾಲಯ ಐತಿ. ಆಮೇಲೆ ಇದರಲ್ಲಿ ಈ ದೇವಾಲಯ ಏನೆಲ್ಲ ಅದಾವ ಅಂತಂದ್ರೆ ಇದನ್ನೊಂಥರ ಸಾಂಸ್ಕೃತಿಕ ಕೇಂದ್ರವನ್ನಾಗಿ ಮಾಡಿದ್ದಾರೆ. ಈ ದೇವಾಲಯದಲ್ಲಿ ಪ್ರವಾಸಿಗರ ಕೇಂದ್ರ ಅದ, ಅದರ ಜೊತೆಗೆ ವಸ್ತು ಪ್ರದರ್ಶನಗಳಿದ್ದಾವೆ, ಪ್ರಾರ್ಥನಾ ಹಾಲ್ ಅದ, ಆಮೇಲೆ ಕಲಿಕಾ ಕೇಂದ್ರಗಳು, ಮಕ್ಕಳಿಗೆ ಮತ್ತು ಯುವಕರಿಗೆ ಕ್ರೀಡಾ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಕಲ್ಪಿಸಲಾಗುತ್ತೆ. ಅದರ ಜೊತೆಗೆ ಆಹಾರ ಕೇಂದ್ರಗಳು ಇದ್ದಾವೆ, ಥೀಮ್ ಗಾರ್ಡನ್ ಆಗಿರ್ಬೋದು, ಆಮೇಲೆ ಪುಸ್ತಕ ಅಂಗಡಿಗಳು, ಗಿಫ್ಟ್ ಶಾಪ್ಗಳು ಇವೆಲ್ಲ ಇದ್ದಾವೆ. ಹಾಗಾದ್ರೆ ದೇವಾಲಯ ಅಂತ ಹೇಳ್ತಾ ಇದ್ರೆ ಬರೀ ಇದನ್ನ ಹೇಳ್ತಾರೆ, ಮತ್ತೆ ಯಾವೆಲ್ಲ ದೇವರುಗಳಿದ್ದಾವೆ ಇಲ್ಲಿ? ಮುಖ್ಯವಾಗಿ ನಮ್ಗಳಿಗೆ ಸಿಗ್ತಕ್ಕಂಥದ್ದು ಅಂತಂದ್ರೆ ರಾಮ, ಸೀತಾ, ಹನುಮಾನ್, ಜೊತೆಗೆ ಶಿವ, ಪಾರ್ವತಿ, ಗಣೇಶ್, ಕಾರ್ತಿಕ್, ಜಗನ್ನಾಥ, ಕೃಷ್ಣ, ರಾಧಾ, ಅಕ್ಷರ ಪುರುಷೋತ್ತಮ ಮತ್ತು ಮಹಾರಾಜ, ತಿರುಪತಿ, ಬಾಲಾಜಿ, ಈ ಅಯ್ಯಪ್ಪ, ಇವೆಲ್ಲಾ ದೇವರುಗಳ ಸಮುಚ್ಚಯ ಈ ಒಂದು 13.5 ಎಕರೆದಲ್ಲಿ ಕಟ್ಟಿರ್ತಕ್ಕಂಥ ಮೊದಲ ಹಿಂದೂ ದೇವಾಲಯದಲ್ಲಿ ನಾವು ಕಾಣಸಿಗ್ಬೋದು. ಬನ್ನಿ ಸ್ನೇಹಿತರೆ, ಮುಂದಿನ ವಿಷಯಕ್ಕೆ ನಾವು ಹೋಗೋಣ. ಇನ್ನು ನಾನು ಆಗಲೇ ಹೇಳಿದಾಗೆ ಹಣಕಾಸು ಆಯೋಗ ಅಂತ ಇದೆ. ಇವತ್ತು 15ನೇ ಹಣಕಾಸು ಆಯೋಗ ಅದು ತನ್ನ ಅವಧಿಯನ್ನ ಮುಗಿದು ಈಗ 16ನೇ ಹಣಕಾಸು ಆಯೋಗ ತನ್ನ ಏನು ಆಯೋಗ ತನ್ನ ಕಾರ್ಯಾರಂಭ ಮಾಡೈತಿ. ಇದರ ಅಧ್ಯಕ್ಷರು ಯಾರು, ಯಾವುದು ಈ 16ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರಪ್ಪ ಅಂತಂದ್ರೆ ಅರವಿಂದ್ ಪನಗರಿಯಾ ಇದರ ಅಧ್ಯಕ್ಷರಾಗಿದ್ದಾರೆ. ನಮ್ಮ ನೀತಿ ಆಯೋಗದ ಮೊದಲು ಉಪಾಧ್ಯಕ್ಷರಾಗಿದ್ದಾರಲ್ಲ, ಅವರು ಈ 16ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿದ್ದಾರೆ. ಸೊ ಇವರು 2025 ಅಕ್ಟೋಬರ್ ಒಳಗಾಗಿ ಸರ್ಕಾರಕ್ಕೆ ತಮ್ಮ ಶಿಫಾರಸುಗಳನ್ನು ಇಲ್ಲಿ ಕೇಂದ್ರ ಸರ್ಕಾರ ಕೊಡ್ತೈತಿ. ಆ ಶಿಫಾರಸು ಅನುಗುಣವಾಗಿ ಕೇಂದ್ರ ಸರ್ಕಾರ ಪ್ರತಿಯೊಂದು ರಾಜ್ಯಗಳಿಗೂ ಕೂಡ ಹಣಕಾಸಿನ ನೆರವನ್ನ ಕೊಡ್ತಕ್ಕಂಥದ್ದನ್ನ ಇಲ್ಲಿ ಮಾಡುತ್ತೆ. ಇನ್ನು ಮುಂದಿನ ವಿಷಯಕ್ಕೆ ಹೋಗೋಣ.
ವೃದ್ಧರ ಮನೆ ಬಾಗಿಲಿಗೆ ರೇಷನ್ ಕೊಡ್ತಾ ಇದ್ದಾರೆ. ಆ ರೇಷನ್ ಆಲ್ಮೋಸ್ಟ್ ಅದ ರೇಷನ್ ಕೊಡ್ತಕ್ಕಂಥದ್ದು, ಅದು ಬಿ ಪಿ ಎಲ್ ಆಗಿರ್ಬೋದು, ಅಂತ್ಯೋದಯ ಕಾರ್ಡ್ ಇದು ಯಾರು ಹೊಂದಿದ್ದಾರೆ ಅವರಿಗೆಲ್ಲ ರೇಷನ್ ಸಿಗುತ್ತೆ. ಆದರೆ ಇಲ್ಲಿ ನಾವು ಏನು ನೋಡಬೇಕಾಗಿತ್ತು ಅಂತ, ಅನ್ನ ಸುವಿಧಾ ಯೋಜನೆ ಅಂದರೆ ಏನು? ಅನ್ನ ಸುವಿಧಾ ಏನಿದು, ಅನ್ನ ಸುವಿಧಾ, ಅನ್ನ ಸುವಿಧಾ ಯೋಜನೆ ಅಂತಂದ್ರೆ ಈ ಏನು ಬಿ ಪಿ ಎಲ್ ಮತ್ತು ಏನು ಅಂತ್ಯೋದಯ ಕಾರ್ಡ್ ಐತಲ್ಲ, ಆ ಅಂತ್ಯೋದಯ ಕಾರ್ಡ್ ಅನ್ನ ಹೊಂದಿರತಕ್ಕಂತಹ, ಓಕೆ, ಅಂತ್ಯೋದಯ ಕಾರ್ಡ್ ಅನ್ನು ಹೊಂದಿರತಕ್ಕಂತ ಅದು 80 ವರ್ಷ ಮೇಲ್ಪಟ್ಟ ವೃದ್ಧ ಮತ್ತು ವೃದ್ಧೆಯರಿಗೆ ಈ ಅನ್ನ ಸುವಿಧಾ ಯೋಜನೆ ಅಡಿಯಲ್ಲಿ 80 ವರ್ಷ ಮೇಲ್ಪಟ್ಟಿರ್ಬೇಕು. ಅವ್ರಿಗೆ ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಮನೆಗೆ ಹೋಗಿ ರೇಷನ್ ಕೊಡ್ತಕ್ಕಂಥದ್ದನ್ನ ಏನೈತಲ್ಲ ಅದನ್ನ ಮನೆ ಬಾಗಿಲಿಗೆ ಹೋಗಿ ರೇಷನ್ ಕೊಡ್ತಾರೆ. ಅದಕ್ಕೆ ಅನ್ನ ಸುವಿಧಾ ಏನು ಅನ್ನ ಸುವಿಧಾ ಇದು ಹೊಸ ಯೋಜನೆಯನ್ನ ರಾಜ್ಯ ಸರ್ಕಾರ ಜಾರಿಗೆ ತಂದಿರ್ತಕ್ಕಂಥಂದ್ರೆ, ಹಿರಿಯ ನಾಗರಿಕರ ಮನೆ ಬಾಗಿಲಿಗೆ ಪಡಿತರ ಏನಾಯ್ತಲ್ಲ ಅಂದ್ರೆ ರೇಷನ್ ಅನ್ನ ಕೊಡ್ತಕ್ಕಂಥದ್ದನ್ನ ಈ ಅನ್ನ ಸುವಿಧಾ ಯೋಜನೆ ಅಡಿಯಲ್ಲಿ ಇಲ್ಲಿ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಅದನ್ನು ನೆನ್ಪಿಟ್ಕೊಳ್ಬೇಕು, ಈ ಯೋಜನೆಯನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಓಕೆ, 80 ವರ್ಷ ಮೇಲ್ಪಟ್ಟವರಿಗೆ ಅಂದ್ರೆ ನಮ್ಗೆಲ್ಲ ಗೊತ್ತಿರುವ ಹಾಗೆ ಈ ಒಟ್ಟಾರೆಯಾಗಿ ಏನು ಹಸಿವುಮುಕ್ತ ಭಾರತ, ಹಸಿವುಮುಕ್ತ ಕರ್ನಾಟಕವನ್ನೇ ಮಾಡ್ಬೇಕಂತಕ್ಕಂಥದ್ದು ಈ ಅನ್ನಭಾಗ್ಯ ಯೋಜನೆಯ ಮೊದಲ ಥೀಮ್ ಆಗೈತಿ. ಸೊ ಹಾಗಾಗಿ 80 ವರ್ಷ ಮೇಲ್ಪಟ್ಟವರಿಗೆ ಅನ್ನ ಸುವಿಧಾ ಯೋಜನೆಯನ್ನು ತಂದಿದ್ದಾರೆ. ಇನ್ನು ಮುಂದಿನ ವಿಷಯಕ್ಕೆ ನಾವು ಬರೋದಾದ್ರೆ, ನಮ್ಮ ಖ್ಯಾತ ಕ್ರಿಕೆಟಿಗರ್ ಆಗಿರ್ತಕ್ಕಂಥ ಆರ್ ಅಶ್ವಿನ್ ಅವರು, ಅಂದ್ರೆ ರವಿಚಂದ್ರನ್ ಅಶ್ವಿನ್ ಅವರು 500 ವಿಕೆಟ್ಗಳನ್ನ ತಮ್ಮ ಟೆಸ್ಟ್ ನಲ್ಲಿ ಪಡೆದಿದ್ದಾರೆ. ಅದು 98 ಮ್ಯಾಚಸ್ ನಲ್ಲಿ, ಓಕೆ, 98 ಪಂದ್ಯಗಳಲ್ಲಿ ಅವ್ರು ಏನ್ ಮಾಡಿದ್ದಾರೆ, 500 ವಿಕೆಟ್ ಅನ್ನು ಪಡೆದ. ಹಾಗಾದ್ರೆ ಇವರೇ ಮೊದಲನೇ ಇಲ್ಲ, ಇವರಿಗಿಂತ ಮೊದಲ ಇನ್ನೊಬ್ಬ ಭಾರತೀಯರಾಗಿರ್ತಕ್ಕಂಥ ಲೆಗ್ ಸ್ಪಿನ್ನರ್ ಅನಿಲ್ ಕುಂಬಳೆಯವರು 619 ವಿಕೆಟ್ಗಳನ್ನು ಪಡೆದಿದ್ದಾರೆ. ಭಾರತದಿಂದ 500ಕ್ಕಿಂತ ಹೆಚ್ಚಿನ ವಿಕೆಟ್ಗಳನ್ನು ಪಡೆದಿರ್ತಕ್ಕಂಥವ್ರು ಪ್ರಥಮ ಬಾರಿಗೆ ಅನಿಲ್ ಕುಂಬಳೆ ಆಗಿದ್ದಾರೆ. ಎರಡನೇದವರು ರವಿಚಂದ್ರನ್ ಅಶ್ವಿನ್ ಆಗಿದ್ದಾರೆ. ಹಾಗಾದ್ರೆ ಜಗತ್ತಿನಲ್ಲಿ 8ನೇ ಬೌಲರ್ ಇವರು ರವಿಚಂದ್ರನ್ ಅಶ್ವಿನ್ ಅಂತಂದ್ರೆ, ಜಗತ್ತಿನಲ್ಲಿ 9ನೇ ಬೌಲರ್ ಆಗಿದ್ದಾರೆ. ಅಂದ್ರೆ ಈ 500 ವಿಕೆಟ್ಗಳನ್ನು ಪಡೆದಿರ್ತಕ್ಕಂಥದ್ದು 9ನೇದ್ದು, ಭಾರತೀಯರಲ್ಲಿ 2ನೇ ಆಗಿದ್ದಾರೆ. ಒಟ್ಟಾರೆಯಾಗಿ ಹೆಚ್ಚಿನ ವಿಕೆಟ್ಗಳನ್ನು ಪಡೆದಿರ್ತಕ್ಕಂಥವ್ರು ಯಾರಿದ್ದಾರೆ? ಎಸ್, ಮುತ್ತಯ್ಯ ಮುರಳೀಧರನ್ ಏನಿದ್ದಾರೆ, ಶ್ರೀಲಂಕಾ ಆಟಗಾರ, ಇವರು 800 ವಿಕೆಟ್ಗಳನ್ನು ಪಡೆದಿದ್ದಾರೆ. ಇನ್ನು ಆಸ್ಟ್ರೇಲಿಯಾದ ಸೇನ್ ವಾರ್ನ್ 708 ವಿಕೆಟ್, ದೆನ್ ಇಂಗ್ಲೆಂಡ್ನ ಜೇಮ್ಸ್ ಆಂಡರ್ಸನ್ 696 ವಿಕೆಟ್ಗಳನ್ನು ಪಡೆದಿದ್ದಾರೆ. ನೆಕ್ಸ್ಟ್ 4ನೇ ಸ್ಥಾನದಲ್ಲಿ ಕುಂಬಳೆ ಇದ್ದಾರೆ. ಇವ್ಯಾವ ನಮಗೆ ಕೇಳಲ್ಲ. ಹಾಗಾಗಿ ಒಟ್ಟಾರೆಯಾಗಿ ಇಷ್ಟು ಜನ ಪಡೆದಿದ್ದಾರೆ. ಹಾಗಾಗಿ 500 ವಿಕೆಟ್ ಅನ್ನು ಫಸ್ಟ್ ಪ್ರಥಮ ಬಾರಿಗೆ ಪಡೆದಿರ್ತಕ್ಕಂಥವ್ರು ಅಂತಂದ್ರೆ ವೆಸ್ಟ್ ಇಂಡೀಸ್ನ ಕಾಟ್ನಿ ವಾಲ್ಸ್ ಅಂತಕ್ಕಂಥವ್ರು, ಅವರು 500 ವಿಕೆಟ್ಗಳು ಮೊದಲ ಬಾರಿಗೆ ಪಡೆದಿರ್ತಕ್ಕಂಥದ್ದು. ಸೊ ಇಲ್ಲಿ 98 ಪಂದ್ಯಗಳಲ್ಲಿ ಅಶ್ವಿನ್ 500 ವಿಕೆಟ್ಗಳನ್ನ ಇಲ್ಲಿ ಗಳಿಸ್ತಾರೆ. ಆದ್ರೆ ಮುತ್ತಯ್ಯ ಮುರಳೀಧರನ್ ಅವರು 87 ಪಂದ್ಯಗಳಲ್ಲಿ 500 ವಿಕೆಟ್ಗಳನ್ನ ಪಡೆದಿರ್ತಾರೆ. ಅದನ್ನ ನಾವು ನೆನ್ಪಿಟ್ಕೊಳ್ಬೇಕು ಸ್ನೇಹಿತರೆ. ಎಸ್, ಬನ್ನಿ ನಾ ಮುಂದಿನ ವಿಷಯಕ್ಕೆ ಹೋಗೋಣ. ಈ ಪ್ರತಿ ವರ್ಷವೂ ಕೂಡ ಜ್ಞಾನಪೀಠ ಪ್ರಶಸ್ತಿಯನ್ನ ಈ ಜ್ಞಾನಪೀಠ ಅಕಾಡೆಮಿ ಅವರು ಕೊಡ್ತಾ ಇದ್ದಾರೆ. ಈ ಸಲನು ಕೂಡ ಜ್ಞಾನಪೀಠ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ. ಯಾರಿಗೆಲ್ಲ ಕೊಟ್ಟಿದ್ದಾರೆ? ಈ ಸಲ ಇಬ್ರು ಏನು ಸಾಹಿತಿಗಳಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಇದು 2024ರಲ್ಲಿ ಕೊಟ್ಟಿರ್ತಕ್ಕಂಥ ಜ್ಞಾನಪೀಠ ಪ್ರಶಸ್ತಿ 58ನೇ ಜ್ಞಾನಪೀಠ ಪ್ರಶಸ್ತಿ ಆಗ್ಯದ. ಎಷ್ಟೇದು? 58ನೇ ಜ್ಞಾನಪೀಠ ಪ್ರಶಸ್ತಿ. ಹಾಗಾದ್ರೆ ಯಾವ ಭಾಷೆ ಅವರಿಗೆ ಕೊಟ್ಟಿದ್ದಾರೆ? ಒಂದು ಉರ್ದು ಭಾಷೆಯ ಸಾಹಿತಿ, ಓಕೆ, ಉರ್ದು ಭಾಷೆಯ ಸಾಹಿತಿ ಗುಲ್ಜಾರ್ ಅವರಿಗೆ ಕೊಟ್ಟಿದ್ದಾರೆ. ಗುಲ್ಜಾರ್ ಅವರ ಸಂಪೂರ್ಣ ಹೆಸರು, ಅದು ಅವರ ಕಾವ್ಯನಾಮ ಗುಲ್ಜಾರ್ ಅಂತಕ್ಕಂಥದ್ದು. ಇನ್ನು ಅವರ ಸಂಪೂರ್ಣ ಹೆಸರು ಸಂಪೂರ್ಣ ಸಿಂಗ್ ಕಾಲ್ರಾ ಅಂತಕ್ಕಂಥದ್ದು ಅವ್ರ ಹೆಸರು. ಅವರಿಗೆ ಉರ್ದು ಕವಿ. ಇನ್ನು ಸಂಸ್ಕೃತ ಪಂಡಿತರಾಗಿರ್ತಕ್ಕಂತಹ ರಾಮಭದ್ರಾಚಾರ್ಯರವರಿಗೆ, ಓಕೆ, ರಾಮಭದ್ರಾಚಾರ್ಯರವರಿಗೆ ಈ ಸಲದ ಜ್ಞಾನಪೀಠ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ನಾವೆಲ್ಲ ನೆನಪಿಟ್ಕೊಳ್ಬೇಕು ಸ್ನೇಹಿತರೆ, ಈ ರಾಮಭದ್ರಾಚಾರ್ಯರು ಹುಟ್ಟು ಗುರುಡರು, ಆದರೂ ಕೂಡ 22 ಭಾಷೆಗಳಲ್ಲಿ ಅವರಿಗೆ ಪಾಂಡಿತ್ಯವಿದೆ. ಅಂದರೆ 22 ಭಾಷೆಗಳನ್ನ ಸರಾಗವಾಗಿ ಮಾತಾಡ್ತಕ್ಕಂಥವ್ರು. ಅದರ ಜೊತೆಗೆ 240ಕ್ಕಿಂತ ಹೆಚ್ಚಿನ ಪುಸ್ತಕಗಳನ್ನ ರಾಮಭದ್ರಾಚಾರ್ಯರು ಬರೆದಿದ್ದಾರೆ. ಸೊ ಇಲ್ಲಿ 58ನೇ ಪ್ರಶಸ್ತಿಯನ್ನು, ಜ್ಞಾನಪೀಠ ಪ್ರಶಸ್ತಿಯನ್ನು ಗುಲ್ಜಾರ್ ಮತ್ತು ರಾಮಭದ್ರಾಚಾರ್ಯರಿಗೆ ಈ 2024ರಲ್ಲಿ ಕೊಡ ಮಾಡಲ್ಪಟ್ಟಿದ್ದಾರೆ. ಎಸ್, ಬನ್ನಿ ಸ್ನೇಹಿತರೆ, ಮುಂದಿನ ವಿಷಯಕ್ಕೆ ನಾವು ಹೋಗೋಣ. ನಭಕ್ಕೆ ಅಥವಾ ಆಕಾಶಕ್ಕೆ ಇನ್ಸ್ಯಾಟ್ 3DS ಅಂತಕ್ಕಂಥ ಒಂದು ಲಾಂಚ್ ವೆಹಿಕಲ್ ನಲ್ಲಿ ಒಂದು ಉಪಗ್ರಹವನ್ನು ಕಳಿಸಿದ್ದಾರೆ. ಏನಿದು ಈ ಇನ್ಸ್ಯಾಟ್ 3DS ಅಂದ್ರೆ, ಹವಾಮಾನದ ದತ್ತಾಂಶಗಳನ್ನು ಸಂಗ್ರಹಣ ಮಾಡಲಿಕ್ಕೆ ಈ ಉಪಗ್ರಹವನ್ನು ಕಳಿಸಿದ್ದಾರೆ. ಯಾವುದ್ರಲ್ಲಿಪ್ಪ ಅಂತಂದ್ರೆ, ಇದನ್ನ GSLV F-14 ಅಂತಕ್ಕಂಥ ಒಂದು ಸಾಧನ ಅಂದ್ರೆ ವೆಹಿಕಲ್ ನಲ್ಲಿ ಅದು
ರಾಕೆಟ್ ನಲ್ಲಿ ಕಳಿಸಿದ್ದಾರೆ. ಇದು ಏನ್ ಮಾಡ್ತೈತಪ್ಪ ಅಂದ್ರೆ ಉನ್ನತ ಮಟ್ಟದಲ್ಲಿ ಹವಾಮಾನದ ದತ್ತಾಂಶಗಳನ್ನ ಸಂಗ್ರಹಣೆ ಮಾಡುವ ಸಲುವಾಗಿ ಇನ್ಸ್ಯಾಟ್ 3DS, ಓಕೆ, ಇನ್ಸ್ಯಾಟ್ 3DS ಅಂತಕ್ಕಂತ ಉಪಗ್ರಹವು ಹವಾಮಾನದ ಪ್ರಮುಖ ದತ್ತಾಂಶಗಳನ್ನ ಸಂಗ್ರಹಣೆ ಇದು ಮಾಡುತ್ತೆ. ವೆಲ್, ನೆಕ್ಸ್ಟ್ ವಿಷಯಕ್ಕೆ ಹೋಗಿ ಬಂದಾಗ, ಈ ಒಬ್ಬಳು ನಟಿ, ಇವಳು ಪಾಪ ಹೆಣ್ಮಗಳು, ಸಣ್ಣ ಮಗು ಇದು, ಸಣ್ಣ ಹುಡುಗಿ, ಇತ್ತೀಚೆಗೆ ಈಕೆ ತೀರ್ಕೊಂಡ್ಬಿಡ್ತಾಳೆ. ಯಾಕೆ ತೀರ್ಕೋತಾಳೆ ಅಂತಂದ್ರೆ ಒಂದು ಕಾಯಿಲೆ ಬರುತ್ತೆ, ಈಗ ಹೆಚ್ಚಾಗಿ ಈ ಕಾಯಿಲೆ ಹೆಣ್ಮಕ್ಳಲ್ಲೇ ಬರುತ್ತೆ. ಅದು ಯಾವುದಕ್ಕೆ ಸಂಬಂಧಪಡುತ್ತೆ ಅಂದರೆ, ಸ್ನಾಯು ಮತ್ತು ಏನು ಸ್ನಾಯುಗಳು ಬರ್ತವೆ, ಸ್ನಾಯು ಮತ್ತು ಚರ್ಮದ ಉರಿಯೂತದಿಂದ ಈ ಹೆಣ್ಮಗಳು ಸತ್ತು ಹೋಗ್ತಾಳೆ. ಅವಳು ಈ ಇತ್ತೀಚೆಗೆ ಅದು ಏನು ದಂಗಲ್ ಅಂತಕ್ಕಂಥ ಒಂದು ಚಿತ್ರದಲ್ಲಿ ನಟಿಸಿದ್ದಿರ್ತಕ್ಕಂಥ ಖ್ಯಾತ ನಟಿ ಆಗಿದ್ದಾರೆ. ಬಟ್ ಅದು ನಮಗೆ ಸಂಬಂಧ, ಪೇಪರ್ಗಳಲ್ಲಿ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಲ್ಲ. ಬಟ್ ನಮಗೇನು ಕೇಳ್ತಾರೆ ಅಂತಂದರೆ, ಡರ್ಮಟೋಮೊಯಿಟಿಸ್ ಅಂದರೆ ಏನು ಅಂತಕ್ಕಂಥದ್ದನ್ನು ಕೇಳಿದಾಗ, ಸೊ ಅದು ಬೇಕಾಗುತ್ತೆ. ಅದರ ಸಲುವಾಗಿ ನಾನು ಇದನ್ನು ಈ ವಿಷಯವನ್ನು ತೆಗೆದುಕೊಂಡಿದ್ದೆ. ನಟಿಯ ಅವಳ ಸಾವರದ ಬಗ್ಗೆ ನಾನು ಹೇಳ್ತಕ್ಕಂಥದ್ದಲ್ಲ. ಬಟ್ ನಾವಿಲ್ಲಿ ಏನು ಮಾಡಬೇಕಾಗಿತ್ತು ಅಂತಂದರೆ, ಈ ನಮಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಡರ್ಮಟೋಮೈಟಿಸ್ ರೋಗದ ಯಾವುದಕ್ಕೆ ಸಂಬಂಧಪಟ್ಟದ ಅಂತೇಳಿ ಕೇಳಿದ್ರಂದ್ರೆ, ನಮ್ಗಳಿಗೆ ಇದು ಬೇಕಾಗುತ್ತೆ. ಸೊ ಹಾಗಾಗಿ ಈ ಡರ್ಮಟೋಮೈಟಿಸ್ ಯಾವುದಕ್ಕೆ ಸಂಬಂಧಪಟ್ಟೈತೆ ಅಂತಂದ್ರೆ, ಸ್ನಾಯು ಮತ್ತು ಚರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಾಯಿಲೆ ಇದು ಆಗಿರ್ತೈತಿ. ಓಕೆ, ಡರ್ಮಟೋಮಯೋಸೈಟಿಸ್ ಅಂತಕ್ಕಂಥ ಈ ಕಾಯಿಲೆ ಸ್ನಾಯು ಮತ್ತು ಚರ್ಮಕ್ಕೆ ಸಂಬಂಧಪಟ್ಟಿದ್ದಾಗೈತಿ. ಇನ್ನು ಅತೀ ಉದ್ದವಾದ ರೈಲು ಸುರಂಗ ಇತ್ತೀಚೆಗೆ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಈ ಕಾಶ್ಮೀರದಲ್ಲಿ ಉದ್ಘಾಟನೆಯನ್ನು ಮಾಡಿದ್ದಾರೆ. ಅದರ ಜೊತೆಗೆ ಕಾಶ್ಮೀರದಲ್ಲಿ ಉದ್ಘಾಟನೆ ಮಾಡಿರ್ತಕ್ಕಂಥ ಮೊದಲ ಎಲೆಕ್ಟ್ರಿಕ್ ಟ್ರೈನ್ ಅನ್ನು ಕೂಡ ಇಲ್ಲಿ ಪ್ರಧಾನಮಂತ್ರಿ ಉದ್ಘಾಟನೆಯನ್ನು ಮಾಡಿದ್ದಾರೆ. ಇದು ಏನನ್ನ ಪ್ರತಿ 375 ಮೀಟರ್ ಒಂದೊಂದು ಸುರಂಗ ಮಾರ್ಗಗಳ ಮುಖಾಂತರವಾಗಿ ಅತಿ ದೊಡ್ಡದಾಗಿರ್ತಕ್ಕಂಥ ಉದ್ದದ ರೈಲು ಸುರಂಗಕ್ಕೆ ಇಲ್ಲಿ ಅವರು ಚಾಲನೆಯನ್ನು ನೀಡಿದ್ದಾರೆ. ಎಸ್, ಇನ್ನು ನಾವುಗಳು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಬ್ಲೂ ಆಧಾರ್ ಕಾರ್ಡ್. ನೀಲಿ ಆಧಾರ್ ಕಾರ್ಡ್ ಅಂದರೆ ಏನು? ಆ ಬ್ಲೂ ಆಧಾರ್ ಕಾರ್ಡ್ ಅನ್ನು ಅಥವಾ ನೀಲಿ ಆಧಾರ್ ಕಾರ್ಡ್ ಅನ್ನು ಬಾಲ ಆಧಾರ್ ಅಂತೇಳಿ ಕೂಡ ಕರೀತಾರೆ. ಅದಕ್ಕೆ ಸಂಬಂಧಪಟ್ಟೈತೆ ಅಂದರೆ, 5 ವರ್ಷದ ಮಕ್ಕಳಿಗೆ ಏನಿದಾರಲ್ಲ ಆಧಾರ್ ಕಾರ್ಡ್, ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು, ಭಾರತದಲ್ಲಿ ಬಹಳ ಪ್ರಚಲಿತವಾಗಿರ್ತಕ್ಕಂಥದ್ದು. ನೀವೇನಾದರೂ ಒಂದು ಆಫೀಸ್ಗೆ ಹೋದ್ರೆ ಗೌರ್ಮೆಂಟ್ ಇಲ್ಲವರು ಮೊದಲು ಕೇಳ್ತಕ್ಕಂಥದ್ದು, ಆಧಾರ್ ಕೊಡ್ರಿ ಅಂತೇಳಿ. ಬಟ್ ಇಲ್ಲಿ ಬಾಲ ಆಧಾರ್ ಅಂತಂದ್ರೆ, 5 ವರ್ಷದ ಒಳಗಿನ ಮಕ್ಕಳಿಗೆ ಈ ಬಾಲ ಆಧಾರ ಅಂತ ಅಥವಾ ಬ್ಲೂ ಆಧಾರ ಅನ್ನ ಮಾಡ್ತಾರೆ. ಅಂದ್ರೆ ಇಲ್ಲಿ ಅವ್ರಿಗೆ ಯಾವುದೇ ರೀತಿ ಆಗಿರ್ತಕ್ಕಂಥ ಬಯೋಮೆಟ್ರಿಕ್ ಡಾಟಾಸ್ಗಳನ್ನ ತೆಗೆದುಕೊಳ್ಳಂಗಿಲ್ಲ. ನಮ್ಮ ಕಣ್ಣು, ಕೈ, ಫಿಂಗರ್ ಪ್ರಿಂಟ್ಸ್ ಇವೆಲ್ಲವನ್ನು ಆಧಾರ್ ಕಾರ್ಡ್ ತಗೋತೈತಿ. ಬಟ್ ಆ ರೀತಿ ಅದು ಯಾವುದೇ ಇರದಿರ್ತಕ್ಕಂಥ ತಂದೆ ತಾಯಿದು ಹೆಲ್ಪ್ ತಗೊಂಡು ಇದನ್ನು ಮಾಡಿರ್ತಾರೆ ಬ್ಲೂ ಆಧಾರನ್ನ. ಸೊ ಆ ರೀತಿಯಾಗಿ ಒಳಗೊಂಡಿರ್ತಕ್ಕಂಥದ್ದು ಈ ಬ್ಲೂ ಆಧಾರ ಆಗಿರ್ತೈತಿ. ಸೊ ಇಲ್ಲಿ ನೋಡಬಹುದು ಸ್ನೇಹಿತರೆ. ಇನ್ನು ಮುಂದಿನ ವಿಷಯಕ್ಕೆ ನಾವು ಹೋಗೋಣ. ಸೊ ಡ್ರೈವಿಂಗ್ ಲೈಸೆನ್ಸ್, ಭಾರತದ ಡ್ರೈವಿಂಗ್ ಲೈಸೆನ್ಸ್ ಯಾವೆಲ್ಲ ದೇಶಗಳಲ್ಲಿ ನಾವು ಮುಕ್ತವಾಗಿ ಮತ್ತು ಆರಾಮಾಗಿ ಸಂಚಾರ ಮಾಡಬಹುದು. ಸೊ ಹಲವಾರು ದೇಶಗಳಲ್ಲಿ ಅದನ್ನು ಸಂಚಾರ ಮಾಡೋಕ್ಕೆ ಇಲ್ಲಿ ಭಾರತದ ಡ್ರೈವಿಂಗ್ ಲೈಸೆನ್ಸ್ ಅನ್ನು ಕೊಟ್ಟಿದ್ದಾರೆ. ಮುಖ್ಯವಾಗಿ ಅಮೇರಿಕಾ ಆಗಿರ್ಬೋದು, UK ಆಗಿರ್ಬೋದು, ಅದರ ಜೊತೆಗೆ ಕೆನಡಾ ದೇಶಗಳಲ್ಲಿ ಭಾರತ ಡ್ರೈವಿಂಗ್ ಲೈಸೆನ್ಸ್ ಅನ್ನು ನಾವು ಉಪಯೋಗಿಸಬಹುದು. ಅದರ ಜೊತೆಗೆ ಮಲೇಷಿಯಾ, ಹಾಂಗ್ಕಾಂಗ್, ಸಿಂಗಾಪುರ್, ಸೌತ್ ಆಫ್ರಿಕಾ ಆ್ಯಂಡ್ ಸ್ವೀಡನ್ಗಳಲ್ಲಿ ಕೂಡ ಕೊಟ್ಟಿದ್ದಾರೆ. ಅದರ ಜೊತೆಗೆ ಜರ್ಮನಿಯಲ್ಲಿ 6 ತಿಂಗಳು ಈ ನಮ್ಮ ಇಂಡಿಯನ್ ಡ್ರೈವಿಂಗ್ ಲೈಸೆನ್ಸ್ಗೆ ಅವಕಾಶ ಇದೆ. ನೆನ್ಪಿಟ್ಕೊಡು ಸ್ನೇಹಿತರೆ, USA ಐತಿ, UK ಐತಿ, ಕೆನಡಾ ಐತಿ ಇದರ ಜೊತೆಗೆ, ಓಕೆ, ಮಲೇಷಿಯಾ, ಹಾಂಗ್ಕಾಂಗ್, ಸಿಂಗಾಪುರ್, ಸೌತ್ ಆಫ್ರಿಕಾ, ಸ್ವೀಡನ್ದಲ್ಲಿ ಐತಿ. ಬಟ್ ಜರ್ಮನಿಯಲ್ಲಿ ಮಾತ್ರ ಕೇವಲ ಆರು ತಿಂಗಳ ಅವಕಾಶ ಇದೆ. ಅದರ ಜೊತೆಗೆ ಸ್ವಿಟ್ಜರ್ಲ್ಯಾಂಡ್, ನ್ಯೂಜಿಲೆಂಡ್ಗಳಲ್ಲಿ 1 ವರ್ಷದವರೆಗೆ ನಾವು ಭಾರತದ ಡ್ರೈವಿಂಗ್ ಲೈಸೆನ್ಸ್ ಅನ್ನು ಮುಕ್ತವಾಗಿ ಇಲ್ಲಿ ಬಳಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇನ್ನು ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣನ ಬಾಯಿಯ ಚಿತ್ರವನ್ನು ಕಡ್ಡಾಯವಾಗಿ ಹಾಕಲೇಬೇಕು. ಯಾವುದೋ ಸರ್ಕಾರಿ ಕಚೇರಿ ಆಗಿರ್ಬೋದು, ಅಲ್ಲಿ ಬಸವಣ್ಣನ ಭಾವಚಿತ್ರ ಕಡ್ಡಾಯವಾಗಿ ಹಾಕಬೇಕು. ಆದರೆ ಹಾಕುವುದರ ಜೊತೆಗೆ ಅದರ ಕೆಳಗಡೆ ಅಡಿ ಟಿಪ್ಪಣಿ ಬರೀಬೇಕು. ಏನಂತ ಬರೀಬೇಕು ಅಂತಂದರೆ, ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ. ಸಾಂಸ್ಕೃತಿಕ ನಾಯಕ ಅಂತೇಳಿ ಕರ್ನಾಟಕ ರಾಜ್ಯ ಸರ್ಕಾರ ಯಾರನ್ನು ಘೋಷಣೆ ಮಾಡೈತಿ ಅಂತೇಳಿ ಕೇಳಿದಾಗ ಒಂದಿಷ್ಟು ಯಾವುದಾದ್ರು ಆಪ್ಷನ್ ಇರ್ಬೋದು. ಒಂದು ಬಸವಣ್ಣ, ವಿವೇಕಾನಂದ, ರವೀಂದ್ರನಾಥ ಟ್ಯಾಗೋರ್, ಅರವಿಂದೋ, ಈ ರೀತಿ ಕೇಳಿದಾಗ ನಮಗೆ ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತಕ್ಕಂಥದ್ದು ಯಾಕೆ ಇವರನ್ನು ಮಾಡಿದಾರೆ ಅಂತಂದರೆ, 12ನೇ ಶತಮಾನದಲ್ಲಿ ವಚನಗಳ ಮುಖಾಂತರವಾಗಿ ಕ್ರಾಂತಿಯನ್ನು ಮಾಡಿರ್ತಕ್ಕಂಥವ್ರು, ಅದರ ಜೊತೆಗೆ ಕಾಯಕದ ತತ್ವವನ್ನು ಹೇಳಿರ್ತಕ್ಕಂಥವ್ರು ಬಸವಣ್ಣನಾಗಿದ್ದಾರೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ 12ನೇ ಶತಮಾನದಲ್ಲಿ ಸಾರ್ವತ್ರಿಕವಾಗಿರ್ತಕ್ಕಂಥ ಮೌಲ್ಯಗಳೇನಿದ್ದಾವೆ, ಜಾತಿರಹಿತ ಸಮಾಜ, ಆಮೇಲೆ ವರ್ಗರಹಿತ ಸಮಾಜ, ಇದೆಲ್ಲದಕ್ಕೂ ಆಮೇಲೆ ಈ ಮುಖ್ಯವಾಗಿ ಮಹಿಳಾ ಅಸಮಾನತೆಯನ್ನು ತೊಡೆದು ಹಾಕಿ ಮೂಢನಂಬಿಕೆಗಳ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸಿರ್ತಕ್ಕಂಥವ್ರು ಜಗಜ್ಯೋತಿ ಬಸವಣ್ಣನವರಾಗಿದ್ದಾರೆ. ಸೊ ಹಾಗಾಗಿ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತಕ್ಕಂಥ ಅಡಿಬರ
ದೊಂದಿಗೆ ಎಲ್ಲಾ ಭಾವಚಿತ್ರಗಳನ್ನು ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲಿ ಉಪಯೋಗ ಮಾಡಬೇಕಂತದ್ದನ್ನು ರಾಜ್ಯ ಸರ್ಕಾರ ಇತ್ತೀಚೆಗೆ ತಿಳಿಸ್ಕೊಟ್ಟೆ ಸ್ನೇಹಿತರೆ. ಎಸ್, ಇಲ್ಲಿವರೆಗೂ ನಾನು ನಿಮ್ಗಳ ಜೊತೆಗೆ ಫೆಬ್ರವರಿ ತಿಂಗಳ 2024ರ ಫೆಬ್ರವರಿ ತಿಂಗಳ ಪ್ರಚಲಿತ ಘಟನೆಗಳನ್ನ ಡಿಸ್ಕಷನ್ ಮಾಡಿದ್ದೀನಿ ಸ್ನೇಹಿತರೆ. ಇದು ಈ ಫೆಬ್ರವರಿ ತಿಂಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ನನ್ನ ಮೂರನೇ ವಿಡಿಯೋ ಆಗಿರ್ತೈತಿ. ಓಕೆ, ನಿಮ್ಗೆ ಈ ವಿಡಿಯೋ ಇಲ್ಲಿ ತನಕ ನೋಡಿದ್ದಕ್ಕೆ ನನ್ನ ಧನ್ಯವಾದಗಳನ್ನು ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ. ಧನ್ಯವಾದ.